ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಇನ್ನ ವಿಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾರುತಿ ಅವರು. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ಮಾರುತಿ ಬ್ರೋ ಅವರು ಝೊಮ್ಯಾಟೊ ಚಾಲೆಂಜ್ ಮಾಡ್ತಾ ಇದೀವಿ. ಅಂದ್ರೆ ಝೊಮ್ಯಾಟೊದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅರ್ನ್ ಮಾಡ್ಬೋದು ಅಂತ ನೋಡಕ್ಕೆ ಬಂದಿದೀವಿ. ಅಂದ್ರೆ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ನಾಳೆ ಬೆಳಗಿನ ಜಾವ 4 ಗಂಟೆವರೆಗೂ ನಾವು ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ ಝೊಮ್ಯಾಟೊದಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ಚೆಕ್ ಮಾಡೋಕೆ ಬಂದಿದ್ದೀವಿ. ಅಂದರೆ ಒಬ್ಬರೇ ಮಾಡಿದ್ರೆ ಒಬ್ರಿಗೆ ಜಾಸ್ತಿ ಆಗ್ಬೋದು, ಬೇರೆ ಯಾರಿಗಾದ್ರು ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ. ಅಂದರೆ ಇಬ್ಬರು ಬೇರೆ ಬೇರೆ ಮಾಡ್ತಾಯಿರೋದು, ಒಂದೇ ಗಾಡಿ ಮಾಡ್ತಾಯಿಲ್ಲ, ಇಬ್ಬರು ಎರಡು ಗಾಡಿ ಮಾಡ್ತಾಯಿದ್ದೀವಿ. ಇಬ್ಬರಲ್ಲಿ ಯಾರು ಜಾಸ್ತಿ ಅರ್ನ್ ಮಾಡ್ತಾರೆ ಅಂತ ನೋಡೋಣ. ಸ್ವಲ್ಪ ನಿಧಾನ ನಿಧಾನಕ್ಕೆ ಮಾಡೋದು, ಇವರೆಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡ್ತಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಆದರೂ ಕೂಡ ನೋಡೋಣ. ಅಂದರೆ ಏನಾದ್ರು ಮೇಜರ್ ಡಿಫ್ರೆನ್ಸ್ ಬರ್ತದ ಅರ್ನಿಂಗಲ್ಲಿ, ಇಲ್ಲಾಂದರೆ ಸೇಮು, ಏನು ಒಂದು 50-30 ಆ ಥರ ಡಿಫ್ರೆನ್ಸ್ ಬಂದರೆ ಏನು ತೊಂದರೆ ಇಲ್ಲ. ಬಟ್ ಏನಾದ್ರು ಜಾಸ್ತಿ ಡಿಫ್ರೆನ್ಸ್ ಬರುತ್ತೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬ್ರೋ, ಇನ್ಸೆಂಟಿವ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಇನ್ಸೆಂಟಿವ್ ಸೇಮ್ ಬ್ರೋ, ನನಗೆ ಎಷ್ಟು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ, ಇದು ನೋಡಿ, 5 GB ಕಂಪ್ಲೀಟ್ ಮಾಡಿದರೆ 500 ರೂಪಾಯಿ ಕೊಡ್ತಾರೆ. 500 ಅಲ್ಲ ಜಾಸ್ತಿ, ಫುಲ್ಲು ಮ್ಯಾಕ್ಸಿಮಮ್ ಎಷ್ಟೈತೆ ಅಂದರೆ ಫುಲ್ ಆಗಿ ಆಗುತ್ತದೆ. ಕಂಪ್ಲೀಟ್ ಮಾಡಬೇಕು 700 ರೂಪಾಯಿ ಕೊಡ್ತಾರೆ. 7 GB 700 ರೂಪಾಯಿ ಕೊಡ್ತಾರ? ಹಾಂ. ಬಟ್ ನನಗೇನು ಕೊಟ್ಟಿದ್ದಾನೆ ಮತ್ತು ಇನ್ನೊಂದು ಕೂಡ ಕೊಟ್ಟಿದ್ದಾನೆ ನನಗೂ ಅಷ್ಟೇ. 7 GB 18 ಆರ್ಡರ್ ಮಾಡಿದ್ರೆ 700 ರೂಪೀಸ್ ಇನ್ಸೆಂಟಿವ್ ಇದೆ. ನೋಡೋಣ, ಇನ್ಸೆಂಟಿವ್ 700 ರೂಪಾಯಿ ಬಂದೇ ಬರುತ್ತೆ. ಏನಕ್ಕೆ ಅಂದರೆ ಅರ್ನಿಂಗ್ ಲೆಕ್ಕ ಇಲ್ಲ ಇದು. ಗಿಗ್ಸ್ ಕಂಪ್ಲೀಟ್ ಮಾಡಬೇಕು, ಜೊತೆಯಲ್ಲಿ 18 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ಅದರಿಂದ ಅಂದರೆ ಇಬ್ರದ್ದು ಸೇಮ್ ಇದೆ ಇನ್ಸೆಂಟಿವು. ಸೊ ಅದರಿಂದಾಗಿ ಇನ್ಸೆಂಟಿವ್ ಅಂತೂ ಪಕ್ಕ ಬಂದೇ ಬರುತ್ತೆ. ಲ್ಯಾಟ್ರಿ ನೋಡೋಣ ಅಂದರೆ, ಬಟ್ ಐ ಡಿ ಎಲ್ಲೋ ಬ್ಲಾಕ್ ಆಗಿಲ್ಲ ಅಂದರೆ ಸಾಕಷ್ಟೇ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇದು ನನ್ನ ಮೊಬೈಲು, ಇದು ಮಾರುತಿಯವ್ರ ಮೊಬೈಲು. ಅಂದರೆ ಆಫರ್ಗಳು ನೋಡಿ, ಎರಡಕ್ಕೂ ಅಷ್ಟೇ ಸೇಮೇ ಇದೆ. 700 ಇದ್ದಾರೆ. ಬಟ್ ಪಾರ್ಟ್ನರ್ ನೋಡಿ, ಇವರು ಸಿಲ್ವರ್ ಪಾರ್ಟ್ನರ್ ಇದ್ದಾರೆ, ಬಟ್ ನಾನು ಬ್ಲೂ ಪಾರ್ಟ್ನರ್ ಇದ್ದೀನಿ. ಸೊ ನೋಡಿ, ಇವರಿಗೆ ಗಿಗ್ಸ್ ಎಲ್ಲ ಬೇಗ ಬೇಗ ಮುಂಚೆನೇ ಮಾಡ್ಬೋದು, ಬಟ್ ನಂದು ಗಿಗ್ಸ್ ಯಾವುದು ಬೇಗ ಮಾಡೋಕ್ಕಲ್ಲ ನೋಡಿ. ಫುಲ್ ಎಲ್ಲ ಬ್ಲಾಕ್ ಆಗಿದೆ. ಇವತ್ತಿನ ಮಾತ್ರ ಮಾಡ್ಕೊಬೋದು ಅಷ್ಟೇ ನಾನು, ನಾಳೆ ಯಾವುದು ಮಾಡೋಕ್ಕಲ್ಲ. ಇವ್ರು ಬೇಕು ಅಂದರೆ 12 ಗಂಟೆ ಮೇಲೆ ಇವತ್ತೇ ಬುಕ್ ಮಾಡ್ಕೊಬೋದು, ಬಟ್ ನಾನು ಮಾಡ್ಕೊಳಕ್ಕಾಗಲ್ಲ. ಬನ್ನಿ, ಬೇಕಾಗ್ಬಿಟ್ಟು ಆನ್ಲೈನ್ ಹೋಗೋಣ, ಬೇಕಾಗಿ ಇವ್ರು. ಸೊ ರೆಡಿ ಸ್ಟಡಿ ಗೋ ಅಂತಂದ್ರೆ ಸ್ಟಾರ್ಟ್. ಹಾಂ ನೋಡಿ, ಇಬ್ರದ್ದು ಆನ್ಲೈನ್ ಹೋಯ್ತು. ನೋಡೋಣ ಇಬ್ಬರಲ್ಲಿ ಫಸ್ಟ್ನೇ ಆರ್ಡ್ರು ಯಾರಿಗೆ ಬರುತ್ತೆ ಅನ್ನೋದು ವೆಯ್ಟ್ ಮಾಡಿ ನೋಡೋಣ. ನೋಡಿ, ಇವ್ರಿಗೆ ಆಲ್ರೆಡಿ ಫಸ್ಟ್ನೇ ಆರ್ಡ್ರು ಬರ್ತಾ ಇದೆ. 70 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದಾನೆ, ಬಟ್ ನನಗೆ ಯಾವುದೇ ಆರ್ಡ್ರ್ ಬಂದಿಲ್ಲ. ಸರಿ, ಓಪನ್ ಮಾಡ್ಬಿಡ್ತೀನಿ ನೋಡಿ. ಇವ್ರಿಗೆ ಫಸ್ಟ್ನೇ ಆರ್ಡ್ರ್ ಬಂದಿದೆ. ಬ್ರೋ, ಹೆಂಗ ಅನ್ನಿಸ್ತಾ ಇದೆ? ಏನೋ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೆ, ಇವತ್ತು ದಿನ ಚೆನ್ನಾಗೈತೆ ಅನ್ಸುತ್ತೆ. ನನ್ನ ಮೇಲೆ ಹಣೆ ಇಟ್ಟು ನೋಡಿ. ಓಮ್ ಮಿಲ್ಸ್ ಅಲ್ಲಿ ಪಿಕಪ್ ಬಂದು ಎಷ್ಟೋ 1.5 ಕಿಲೋಮೀಟರ್ ಇದೆಯಾ? ರೆಸ್ಟೋರೆಂಟ್ ಫೋಟೋ ತೋರಿಸ್ಬಿಡಿ. ಬರ್ತಾ ಇಲ್ಲ ಬ್ರೋ, ಯಾಕೆ ಹಿಂಗೆ ಬರ್ತಾ ಇದೆ? ನಿಮ್ದು ಬರ್ತಾ ಇದೆ, ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಒಂದ್ಸತಿ ಅಪ್ಲಿಕೇಶನ್ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡ್ಬೇಕಾಯ್ತು. ನೀವು ನೀವು ಹೋಗಿ ಇವಾಗ ಫಸ್ಟ್ ಡ್ಯೂಟಿ ಮುಗಿದ್ಬಿಡ್ಲಿ, ನೆಕ್ಸ್ಟ್ ಇವು ನಾಳೆಗಿಂದ ಮಾಡಿರಂತೆ. ಓಕೆ ಬ್ರೋ, ಓಕೆ ಬರ್ತೀರಾ? ಬರ್ತೀನಿ ಬ್ರೋ, ಬೈ. ಮತ್ತೆ ಹಾಂ, ಮತ್ತೆ ಸಿಗೋಣ. ಝೊಮ್ಯಾಟೊದಲ್ಲಿ ಮತ್ತೆ ಸಿಗ್ತೀವಿ ಅನ್ನೋದು ಸ್ವಲ್ಪ ಡೌಟೆ. ಸ್ವಿಗ್ಗಿಲಾದ್ರೆ ಸಿಗ್ಬೋದು, ಬಟ್ ಝೊಮ್ಯಾಟೊದಲ್ಲಿ ಯಾವ್ಯಾವ ಮೂಲಲ್ಲಿ ಇರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಇವಾಗ ಮಾರುತಿ ಬ್ರೋ ಹೋಗ್ತಾ ಇದ್ದಾರೆ ಬೆಂಗಳೂರೆಲ್ಲ ಸುತ್ತಾಕ್ಸ್ತಾನೆ. ನಿನ್ನೆ ಬ್ರೋ, ನಿನ್ನೆ ಹೆಂಗಾಯ್ತು ಗೊತ್ತಾ? ನಿನ್ನೆ ಸಾಯಂಕಾಲ ಸಹಕಾರ ನಗರ ತಗೊಂಡೋದ. ಸಹಕಾರ ನಗರ ಯಲಂಕ, ಸಹಕಾರ ನಗರ ಯಲಂಕ, ಸಹಕಾರ ನಗರ ಯಲಂಕ, ಬರೀ ಅಲ್ಲೇ ಸುತ್ತಾಡ್ಸಿ. ಆ ಕಡೆ ಕರ್ಕೊಂಡವ್ರು ಆ ಕಡೆಗೆ, ಈ ಕಡೆ ಕರ್ಕೊಂಡು ಈ ಕಡೆಗೆ, ಒಟ್ಟು ನಾನು ಝೊಮ್ಯಾಟೊದಂತೂ. ಸೊ ಹೋಗಿ ಬನ್ನಿ, ಮತ್ತೆ ಸಿಗೋಣ. ಅಂದ್ರೆ ನನ್ಗೆ ಅನಿಸ್ತಂಗೆ ನೈಟೇ ಸಿಗೋದು ಅನ್ಕೊಂಡಿದೀವಿ. ಅದೃಷ್ಟ ಮಧ್ಯದಲ್ಲಿ ಏನಾದ್ರು ಸಿಕ್ಕೋದ್ರೆ ಝೊಮ್ಯಾಟೊದಲ್ಲಂತೂ ನೋಡುವ. ಬಾಯ್ ಬ್ರೋ, ಬಾಯ್ ಬ್ರೋ, ಓಟ್ ಬತ್ತಿಯಾ? ಟಾಟಾ. ಹಾಂ, ಓಕೆ ಓಕೆ, ಹುಷಾರಾಗಿ ಓಡಿಸಿ, ಹೆಲ್ಮೆಟ್ ಹಾಕೊಂಡು ನೋಡಿ. ಅವ್ರಿಗೆ ಆರ್ಡರ್ ಬಂತು, ಅವ್ರು ಹೋದ್ರು, ಬಟ್ ನನಗೆ ಯಾವುದೇ ಆದಂಥ ಇನ್ನೂ ಆರ್ಡರ್ ಬಂದಿಲ್ಲ. ಅಂದರೆ ಇನ್ನೂ ಒಂದು 10-15 ನಿಮಿಷ ಇಲ್ಲೇ ಕೂತ್ಕೊಂಡೆ ವೆಯ್ಟ್ ಮಾಡ್ತೀನಿ. ಒಂದು 10-15 ನಿಮಿಷ ಆದಮೇಲೂ ಇನ್ನೂ ಆರ್ಡ್ರ್ ಬರಲಿಲ್ಲ ಅಂದರೆ ಸ್ವಲ್ಪ ಮೂವ್ ಆಗ್ತೀನಿ. ಅಂದರೆ ಒಂದೊಂದು ಸತಿ ಕೂತಿರೋ ಹತ್ರನೇ ಕೂತಿದ್ದೆ, ಝೊಮ್ಯಾಟೊದಲ್ಲಿ ಆರ್ಡ್ರ್ ಬರಲ್ಲ, ಮೂವ್ ಆಗ್ತಾ ಇದ್ರೆ ಆರ್ಡ್ರ್ ಕೊಡ್ತಾನೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಟ್ಟು ಮುಂದೆ ಹೋಗೋಕೆ ನೋಡ್ತೀನಿ. ಗೈಸ್ ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಅಂದರೆ ಪಿಕಪೇ ನೋಡಿ, 4.5 ಕಿಲೋಮೀಟ್ರು, ಡ್ರಾಪ್ 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ, ಯಾವಾಗ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಕೈಸ್ ನೋಡಿ, ಲೊಕೇಶನ್ ಹತ್ರ ಬಂದೆ, ಇಲ್ಲೇ ಉಡುಪಿ ಉಪಾರ ಹತ್ರ ರೀಚ್ ಲೊಕೇಶನ್ ಕೊಟ್ಬಿಡ್ತೀನಿ. ಆರ್ಡರ್ ಇನ್ನೂ ರೆಡಿ ಆಗಿಲ್ಲ, ಇನ್ನೂ 2 ನಿಮಿಷ ತೋರಿಸ್ತೀನಿ ನೋಡಿ. ಆರ್ಡರ್ ಪಿಕ್ ಮಾಡ್ಕೊ ಬಂದೆ, ಪಿಕ್ ಆರ್ಡರ್ ಕೊಡ್ತೀನಿ. ಅಂದರೆ ಫುಲ್ ಇಡ್ಲಿ ಗುರು ನೋಡಿ, ಒಂದು ಬಾಕ್ಸ್ ತುಂಬ ಕೊಟ್ಟಿದ್ದಾರೆ ಇಡ್ಲಿ. ಇದನ್ನು ತೊಗೊಂಡೋಗಿ ಡೆಲಿವರ್ ಮಾಡ್ಬೇಕು ಇವಾಗ. ಒಟ್ಟು ಎಷ್ಟು? 26 ಇಡ್ಲಿ ಇದ್ದಾವೆ ಇದ್ರೊಳಗಡೆ.
ಇಪ್ಪತ್ತಾರು ಇಡ್ಲಿ ವಡೆ ಎಷ್ಟು ಗುರು? 5 ವಡೆ. ಬನ್ನಿ ವಾ, ನಾ ಡ್ರಾಪ್ ಮಾಡೋಣ. ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಇದೆ, 1.1 ಕಿಲೋಮೀಟರ್ ಅಷ್ಟೇ ಡ್ರಾಪ್ ಡಿಸ್ಟೆನ್ಸ್ ಇರೋದು. ಬಟ್ ಪಿಕಪ್ಪೇ 1.5 ಕಿಲೋಮೀಟರ್ ಇತ್ತು. ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ನೋಡಬೇಕು. ಹಾಂ ಇಲ್ಲೇ ಇದೆ. ಥ್ಯಾಂಕ್ ಯು ಮೇಡಮ್. ನೋಡಿ ಆರ್ಡರ್ ಕಂಪ್ಲೀಟ್ ಆಯಿತು. ಎಷ್ಟು ಕೊಟ್ಟ ಅಮೌಂಟ್ ಅನ್ನೋ ನಾನು 43 ರುಪೀಸ್ ಕೊಟ್ಟಿದ್ದಾನೆ. ಅಂದರೆ ಟ್ರಾವೆಲ್ ಡಿಸ್ಟೆನ್ಸ್ ಮಾಡಿರೋದು ನೋಡಿ, ನಾನು 5.6 ಕಿಲೋಮೀಟ್ರ್ ಟ್ರಾವೆಲ್ ಡಿಸ್ಟೆನ್ಸ್ ಮಾಡಿದ್ದೀನಿ, ಅದಕ್ಕೆ 43 ರುಪೀಸ್ ಕೊಟ್ಟಿದ್ದಾನೆ ನಮಗೆ. ನೆಕ್ಸ್ಟ್ ಆರ್ಡರ್ ಗೈಸ್, ಇನ್ನೊಂದು ಆರ್ಡರ್ ಬರ್ತಾ ಇದೆ ನೋಡಿ. ಅಂದರೆ ಪಿಕಪ್ಪೇ ನೋಡಿ, 5.9 ಕಿಲೋಮೀಟ್ರ್ ಪಿಕಪ್ ಆಗ್ತಾ ಇದ್ದೀನಿ. ಏನಕ್ಕೆ ಇಷ್ಟು ದೂರ ಆಗ್ತಾ ಇದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಇದನ್ನು ಕೂಡ ಪಿಕ್ ಮಾಡಿದೆ, ಬನ್ನಿ ಹೋಗೋಣ. ಅಂದರೆ ಪಿಕಪ್ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದಾನೆ. ಅಂದರೆ ಫಸ್ಟ್ನೇ ಪಿಕಪ್ ಬಂದು 4.5 ಕಿಲೋಮೀಟ್ರ್ ಹಾಕಿದ್ದ, ಇವಾಗ ನೋಡಿದ್ರೆ 5 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಏನಕ್ಕೆ? ಬನ್ನಿ ಹೋಗಿ ಪಿಕಪ್ ಮಾಡಿ, ಡ್ರಾಪ್ ಮಾಡಿ ಗೈಸ್. ನೋಡಿ ಎರಡನೇ ಪಿಕಪ್ ಹತ್ರ ಬಂದೆ, ಅಂದರೆ 5 ಕಿಲೋಮೀಟ್ರ್ ಪಿಕಪ್ಪಿಗೆ ಬಂದಿರೋದು. ರೀಚ್ ಔಟ್ ಪಿಕಪ್ ಕೊಡ್ತೀನಿ, ಆರ್ಡರ್ ಕೂಡ ರೆಡಿ ಇದೆ, ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬರೋಣ. ಏನಪ್ಪ ಪಿಕ್ ಮಾಡೋದು? ಹಾಂ 0418. ನೋಡಿ ಪಿಕ್ ಮಾಡ್ಕೊಂಡೆ, ಪಿಕ್ ಆರ್ಡರ್ ಕೊಡೋಣ. ಕಸ್ಟಮರ್ ಲೊಕೇಶನ್ 1.6 ಕಿಲೋಮೀಟರ್ ಇದೆ. ಸನಾ ಎಷ್ಟಾಗಿದೆ? 1 ಮೇಡಮ್, 197. ಆರ್ಡರ್ ಕಂಪ್ಲೀಟ್ ಆಯ್ತಾ? ಆರ್ಡರ್ ಕಂಪ್ಲೀಟ್ ಕೊಟ್ಟೆ, ಸ್ಕಿಪ್ ಕೊಡ್ತೀನಿ. ಅಮೌಂಟ್ ಎಷ್ಟು ಕೊಟ್ಟ ಅನ್ನೋದು ನೋಡೋಣ. 32 ರುಪೀಸ್ ಕೊಟ್ಟಿದ್ದೆ, 2.1 ಕಿಲೋಮೀಟರ್ ಟ್ರಾವೆಲ್ ಮಾಡಿ. ನೆಕ್ಸ್ಟ್ ಆರ್ಡರ್ ಕೊಡೋಣ. ರೆಸ್ಟೋರೆಂಟ್ ಹತ್ರ ರೀಚ್ ಕೊಟ್ಟೆ, ರೀಚ್ ಲೊಕೇಶನ್ ಕೊಟ್ಟೆ, ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬೋಣ, ಫಸ್ಟ್ ಫ್ಲೋರ್ ಅದಂತೆ. ಬ್ರೋ 2173. ಹಾಂ 2173. ನೋಡಿ ಪಿಕಪ್ ಕಂಪ್ಲೀಟ್ ಆಯಿತು, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅದೇ ಹತ್ತತ್ರ 12 ಗಂಟೆ ಆಗ್ತಾ ಬರ್ತಾ ಇದೆ, ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಏನಕ್ಕೆ ಅಂದರೆ ಅವಾಗಿಂದ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳನ್ನ ಕೊಡ್ತಾನೆ ಇದ್ದಾನೆ. ಅಂದರೆ ಆರ್ಡರ್ ಕೂಡ ಇನ್ನೂ ನಾನು ಡೆಲಿವರ್ ಕಂಪ್ಲೀಟ್ ಕೊಟ್ಟಿಲ್ಲ. ಏನಕ್ಕೆಂದರೆ ಫಸ್ಟು ಟಿಫನ್ ಮಾಡ್ಕೊಂಬಿಟ್ಟು ಆಮೇಲಿಂದ ಆರ್ಡರ್ ಕಂಪ್ಲೀಟ್ ಕೊಡೋಣ ಅಂತ ಇದ್ದೀನಿ. ನೋಡಿ ಟಿಫನ್ ಕೂಡ ತೊಗೊಂಬಂದಿನಿ ಪಾರ್ಸಲು, ಇವಾಗ ಟಿಫನ್ ಮಾಡಿಬಿಟ್ಟು
ಆಮೇಲೆ ಆರ್ಡರ್ ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. ಏನಕ್ಕೆಂದ್ರೆ ಈಗ ಡೆಲಿವರ್ ಕಂಪ್ಲೀಟ್ ಕೊಟ್ಟರೆ ತಿರ್ಗಾ ಮತ್ತೆ ಆರ್ಡರ್ ಹಾಕ್ತಾನೆ, ತಿರ್ಗಾ ಟಿಫನ್ ಕೂಡ ಮಾಡೋಕ್ಕಾಗಲ್ಲ. ಅಂದರೆ ಬೆಳಗ್ಗೆಯಿಂದ ಹಿಂಗೆ ಹೋಟ್ಲ ಹತ್ರ ಹೋಗ್ತೀನಿ, ಟಿಫನ್ ಮಾಡೋಣ ಅಂತ ಹೋಗ್ತೀನಿ, ಆರ್ಡರ್ ಬರ್ತಾನೆ. ಟಿಫನ್ ಮಾಡೋಣ ಅಂತ ಹೋಗ್ತೀನಿ, ಆರ್ಡರ್ ಬರ್ತಾನೆ. ಹಿಂಗೆ ಆಗ್ತಾಯಿತ್ತು, ಅದಕ್ಕೋಸ್ಕರ ಇನ್ನು ಹೇಳ್ಬಿಟ್ಟಿದ್ದೆ. ತಿರ್ಗಾ ಪಾರ್ಸಲ್ ಕಟ್ಟಿಸ್ಕೊಂಡು ತಿರ್ಗಾ ತೊಗೊಂಬಂದಿದ್ದೀನಿ. ಈಗ ಫಸ್ಟ್ ಟಿಫನ್ ಮಾಡಿಬಿಟ್ಟು ಆಮೇಲೆ ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ, ಆರ್ಡರ್ ಅಲ್ಲಿವರೆಗೂ ಕಂಪ್ಲೀಟ್ ಮಾಡೋಣ. ನೋಡಿ ಟಿಫನ್ ಯಾವುದೋ ಟೊಮೆಟೋ ಬಾತೋ ಇಲ್ಲ ಏನೋ ಕೊಟ್ಟಿದ್ದಾನೆ. ಒಟ್ಟಲ್ಲಿ ರೈಸ್ ಬಾತ್ ಹೇಳಿದೆ, ರೈಸ್ ಬಾತ್ ಕೊಟ್ಟಿದ್ದಾರೆ. ಅರ್ಜೆಂಟಿಗೆ ಫಾಸ್ಟಾಗಿ ಸಿಕ್ಕಿದೆ ಇದು, ಏನು ಮಾಡೋಕ್ಕಲ್ಲ, ತೊಗೊಂಬಂದೀನಿ ಈಗ ತಿಂದ್ಬಿಟ್ಟು ಹೋಗೋಣ. ನೋಡಿ ಮಾರುತಿರು ಸಿಗಲ್ಲ ಅನ್ಕೊಂಡಿದ್ವಿ, ಬಟ್ ಸಿಕ್ಕಿದ್ದಾರೆ. ಇಲ್ಲೇ ಆಡ್ರಿತ್ತು ಅಂತ ಇಲ್ಲಿಗೆ ಬಂದಿದ್ದಾರೆ. ಬ್ರೋ ಬನ್ನಿ ಬನ್ನಿ ಬೇಗ, ಅರ್ನಿಂಗ್ ತೋರ್ಸಿ ಬನ್ನಿ ನಿಮ್ಮದು. ನಾನೇ ಬರ್ತೀನಿ ತಡ್ರಿ, ಎಷ್ಟಾಗೈತೆ ಅಂತ. ಅಂದರೆ ಅವ್ರ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಅಂದರೆ ಚಾರ್ಜ್ ಸಿಕ್ಕಾಪಟ್ಟೆ ಕಮ್ಮಿ ಐತೆ ಅವ್ರದ್ದು. ಎಷ್ಟಾಗಿದೆ ಅರ್ನಿಂಗ್ಸ್ ನಿಮ್ಮದು? ನಾನು ಕೊಟ್ಬಿಟ್ರೆ ನೀವು ಆಚಾರ ಆಗ್ಬಿಡ್ತೀರಿ. ಒಳ್ಳೆ ಅರ್ನಿಂಗ್ ಮಾಡಿದಿರಪ್ಪ ನೀವು. ಹಂಗಾರೆ ನೋಡಿ, 400 ರೂಪಾಯಿ ಆಗದೆ ಅಷ್ಟೇ. ವಿಂಟರ್ ಜಾಕೆಟ್ ಅಷ್ಟೇ 400 ರೂಪಾಯಿ ಆಗೈತೆ. ಇನ್ನೊಂದು ಆರ್ಡರ್ ಕಂಪ್ಲೀಟ್ ಮಾಡ್ಬೇಕಷ್ಟೇ. 478 ರೂಪಾಯಿ ಆಗೈತೆ. ಅಂದರೆ ಅವ್ರದ್ದು ಆರ್ಡರ್ ಇದೆ, ಕಂಪ್ಲೀಟ್ ಮಾಡಿದ್ರೆ ಅವರು ಆಫ್ಲೈನ್ ಹೊರಟೋಗುತ್ತೆ. ಅದಕ್ಕೋಸ್ಕರ ಅವರು ಆರ್ಡರ್ ಕಂಪ್ಲೀಟ್ ಕೊಟ್ಟಿದ್ದು. 15% ಚಾರ್ಜ್ ಇದೆ ಅವ್ರದ್ದು, ಅದಕ್ಕೋಸ್ಕರನೇ. ನೋಡಿ 20% ಚಾರ್ಜ್ ಅಂದರೆ ತಿಂದ ಅವರು ಚಾರ್ಜ್ ಡೆಲಿವರಿ ಕೊಡ್ತಾರೆ. ಅಂದರೆ ನಾನು ಟಿಫನಿಗೆ ನಿಂತಿದ್ದಲ್ಲ, ನಾನು ಕೂಡ ಅವಾಗ ಕೊಟ್ಟಿದ್ದಿಲ್ಲ, ಇವಾಗ ಕೊಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವಾಗ ಆರ್ಡರ್ ಬರುತ್ತೆ ಅಂತ. ಗೈಸ್ ಟೈಮ್ ನೋಡಿ, 2:50 ಆಗಿದೆ. ಅಂದರೆ ಆರ್ಡರ್ ನಿಂಗೆ ಎಷ್ಟಾಗಿದೆ ನಾನು ತೋರಿಸ್ಬಿಡ್ತೀನಿ ತಡ್ರಿ ನಿಮಗೆ. ಪೇಔಟ್ ನೋಡಿ, 751 ರೂಪಾಯಿ ಆರ್ಡರ್ ಅರ್ನಿಂಗ್ ಆಗಿದೆ. ಜೊತೆಲಿ ಇನ್ಸೆಂಟಿವ್ ಕೂಡ ಬಂದಿದೆ ಆಲ್ರೆಡಿ 500. ಇನ್ನೊಂದು 200 ರೂಪಾಯಿ ಇನ್ಸೆಂಟಿವ್ ಇದೆ, ಅದು ಕೂಡ ಬೇಗ ಬರುತ್ತೆ. ಅಂದರೆ ಇನ್ನೊಂದು 2 ಆರ್ಡರ್ ಕಂಪ್ಲೀಟ್ ಮಾಡಿಬಿಟ್ಟು ಲಾಗಿನ್ ಇದ್ದರೆ ಸಾಕು, ಅದು ಕೂಡ ಇನ್ಸೆಂಟಿವ್ ಬರುತ್ತೆ. ಅಂದರೆ ತುಂಬ ಈಸಿ ಇನ್ಸೆಂಟಿವು, ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ನೋಡಿ 5 ಗಿಗ್ ಆಗಿದೆ, 7 ಗಿಗ್ಗು ಅಷ್ಟೇ ಆರಾಮಾಗಿ ಆಗುತ್ತೆ. ಆರ್ಡರ್ ಟಾರ್ಗೆಟ್ ಬಂದು 18, ಇನ್ನೆರಡು ಬೇಕಷ್ಟೇ. ಇನ್ನೆರಡು ಗಿಗ್ಗು, ಇನ್ನೆರಡು ಟಾರ್ಗೆಟು ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟ್ ಆಗೋಗುತ್ತೆ. ನೋಡಿ ರೆಸ್ಟೋರೆಂಟ್ ಕೂಡ ರೀಚ್ ಕೊಟ್ಟ, ಬನ್ನಿ ಬೇಗ ರೆಸ್ಟೋರೆಂಟ್ ಹತ್ರ. ಝೊಮ್ಯಾಟೊಲ್ಲಿ ಆರ್ಡ್ರೇನು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವೆ, ಬಟ್ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಏನಕ್ಕೆ ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅಂದರೆ ಬ್ಯಾಗಲ್ಲಿ ನೀರು ಇಟ್ಕೊಂಡಿದೆ, ಅದು ತಣ್ಣೀರು ತೊಗೊಂಡಿ ನಾನು. ಇವಾಗ ನೋಡಿದ್ರೆ ಬಿಸಿನೀರು ಆಗ್ಬಿಟ್ಟೈತೆ, ಅದು ಕೂಡ ನೀರು ಕುಡಿಯೋಕ್ಕಾಗಲ್ಲ, ಅಷ್ಟು ಬಿಸಿಯಾಗಿದೆ. ಅಂದರೆ ಬಿಸಿಲಲ್ಲಿ ಕಾದಿರೋ ನೀರು ಅಷ್ಟಾಗಿ ಟೇಸ್ಟ್ ಇರೋಲ್ಲ, ಒಂಥರ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು. ನೀರು ಕುಡ್ದಂಗೆ ಅನ್ನಿಸ್ಲಿಲ್ಲ, ಅಲ್ಲೆಲ್ಲ ಮುಂದೆ ಹೋಗಿ ಊಟಕ್ಕೆ ನಿಲ್ಲಿಸ್ಬಿಟ್ಟು ಅಲ್ಲಿ ನೀರು ಕುಡಿಬೇಕು. ಆಮೇಲೆ ಆರ್ಡ್ರ್ಗಳು ಚೆನ್ನಾಗಿದ್ದಾವೆ ಗುರು. ಅಂದರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಿಸಿಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಇದೆ. ಗೈಸ್ ಟೈಮ್ ನೋಡಿ, ಇವಾಗ 4 ಗಂಟೆ ಆಗಿದೆ. ಅಂದರೆ ಇವಾಗ ಊಟ ಮಾಡೋಕ್ಕೆ ಆರ್ಡರ್ ಡೆಲಿವರ್ ಕೊಟ್ಟಿಲ್ಲ. ಏನಕ್ಕೆ ಅಂದರೆ ಆರ್ಡರ್ ಡೆಲಿವರ್ ಕೊಟ್ಟರೆ ತಿರ್ಗಾ ಆರ್ಡರ್ ಆಗ್ತಾನೆ, ತಿರ್ಗಾ ಊಟ ಹುಡ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ಹಿಂದೆಗಡೆ ಅಲ್ಲಿ ಹೋಟ್ಲುಗಳಿದ್ದಾವೆ, ಅಲ್ಲೋಗಿ ಊಟ ಮಾಡ್ತೀನಿ. ಇವಾಗ ಟೈಮ್ 4 ಗಂಟೆಗೆ ಎಷ್ಟಾಗಿದೆ ಅರ್ನಿಂಗ್ಸ್ ಅನ್ನೋದು ನೋಡೋಣ. ನೋಡಿ ಆರ್ಡರ್ ಅರ್ನಿಂಗ್ ಬಂದು 873 ರೂಪಾಯಿ ಆಗಿದೆ, ಇನ್ಸೆಂಟಿವ್ 700 ರೂಪಾಯಿ ಬಂದಿದೆ, ಟೋಟಲ್ 1572 ಆಗಿದೆ. 19 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಆರ್ಡ್ರುಗಳನ್ನ ಚೆನ್ನಾಗಿ ಕೊಡ್ತಾ ಇದ್ದಾನೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದಾನೆ. ಇದೇ ಥರ ಕಂಟಿನ್ಯೂ ಆಗುತ್ತಾ ಇಲ್ಲ ಅನ್ನೋದು ನೋಡೋಣ. ಬನ್ನಿ ಫಸ್ಟ್ ಹೋಗಿ ಊಟ ಮಾಡೋಣ. ಅಂದರೆ ಇದು ಕಂಪ್ಲೀಟ್ ಕೊಟ್ಟಿಲ್ಲ, ಇದು ಕಂಪ್ಲೀಟ್ ಕೊಟ್ಟಾದ್ಮೇಲೆ ಇದೆಷ್ಟು ಅಮೌಂಟ್ ಕೊಡ್ತೀನಿ ಅನ್ನೋದು ತೋರಿಸ್ತೀನಿ. ನೋಡಿ ಊಟಕ್ಕೆ ಮುದ್ದೆ ತಗೊಂಡೆ, ಆ ಮುದ್ದೆ ಎಷ್ಟು ಡ್ರೈ ಆಗಿದೆ ಅಂದರೆ ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ. ಅಂದರೆ ಓಟ್ಲವ್ರು ತಪ್ಪೇನಿಲ್ಲ, ಅಂದರೆ ನಾವು ಲೇಟಾಗಿ ಬಂದಿರೋದೆ ನಮ್ಮದೇ ತಪ್ಪು. ಏನಕ್ಕೆ ಅಂದರೆ 4 ಗಂಟೆ ಆಗಿದೆ, ಇನ್ನೆಲ್ಲ ಮುದ್ದೆ ಮೆತ್ತಗಿರುತ್ತೆ ಹೇಳಿ, ಅದಕ್ಕೆ ಫುಲ್ಲು ಗಟ್ಟಿಯಾಗಿದೆ. ಮಾರುತಿಯವರು ಕೂಡ ಅದೇ ಹೋಟ್ಲಿಗೆ ಬಂದು ಅವರು ಕೂಡ ಮುದ್ದೆ ತಿಂತಾ ಇದ್ದಾರೆ ನೋಡಿ. ಅಂದರೆ ಅವ್ರಿಗೆ ಆರ್ಡ್ರ್ ಕೂಡ ಬಂದಿದೆ. ನೋಡಿ ಮಾರುತಿ ಅವರು ಊಟ ಮಾಡಕ್ಕೆ ಬಂದಿದ್ರು, ಆದರೆ ಅವ್ರಿಗೆ ಆರ್ಡರ್ ಬಿದ್ದಿದೆ. ಬಟ್ ನನಗೆ, ನಾನು ಇವಾಗ ಡೆಲಿವರಿ ಕಂಪ್ಲೀಟ್ ಕೊಟ್ಟೆ, ಬಟ್ ಆರ್ಡರ್ ಇನ್ನೂ ಬಿದ್ದಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬಿಡುತ್ತೆ ಅಂತ. ನೋಡಿ ಇನ್ನೂ ಊಟ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಆದರೆ ಆಲ್ರೆಡಿ ಆರ್ಡ್ರ್ ಬಿದ್ದಿದೆ. ಇವಾಗ ಬೇಗ ಬೇಗ ತಿಂದು ಓಡ್ತಾ ಇರಬೇಕು ಇಷ್ಟೇ. ನೋಡಿ ನನಗೂ ಬಂತು ಆರ್ಡ್ರು, ನೋಡಿ 33 ರೂಪಾಯಿ ಬಂದಿದೆ ನನಗೆ. ಅಕ್ಸೆಪ್ಟ್ ಮಾಡಿದೆ. ಎಷ್ಟಾಗಿದೆ? 821 ಆಗಿದೆ. ಅದೇ ನೋಡಿ ಮಾರುತಿರು, ಅದೇ 821 ರೂಪಾಯಿ ಮಾಡಿದ್ದಾರೆ. ಸೌಂಡು ಯಾರೋ ಹೊರಟೋಗ್ಬಿಟ್ಟಿದ್ದಾರೆ. ಹೋದ ಸೌಂಡ್ ನಿಂಗೆ ಎಷ್ಟು ಮಾಡಿದ್ದಾರೆ? ಅದು ಯಾವುದೋ ಟಮಟೆ ಸೌಂಡು ಕೇಳಿಸ್ತಾ ಇದ್ದಾರೆ. 821 ರೂಪಾಯಿ ಆರ್ಡರ್ ಅರ್ನಿಂಗ್ ಮಾಡಿದ್ದಾರೆ, ಜೊತೆಯಲ್ಲಿ 500 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಇನ್ನೂ 700 ರೂಪಾಯಿ ಬರೋಕ್ಕೆ ಇನ್ನೂ ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಇವ್ರದ್ದು ಕೂಡ ಈಗ 700 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಸಾಕು. ನೋಡಿ ಆರ್ಡರ್ ಬಂದಿದೆ. ತಗೊಳ್ಳಿ ಬ್ರೋ, ಸಿಗಲ್ಲ ಸಿಗಲ್ಲ ಅಂತಾನೆ 2 ಸಲ ಸಿಕ್ಕಿದ್ದೀರಾ ಇವತ್ತು? ಸರಿ ಬ್ರೋ ಬರೋಣ. ಏನು ಆಮ್ಲೆಟ್ ಬೇರೆ ತಗೊಂಡಿದ್ದೀರಾ? ಹೇಗಿದೆ ಆಮ್ಲೆಟ್ ಟೇಸ್ಟು? ಚೆನ್ನಾಗಿದೆ ಬ್ರೋ. ಸರಿ ಬರೋಣ. ಸರಿ ಬಾಯ್. ಆರಾಮಾಗಿ ಊಟ ಮಾಡಿ, ನಿಧಾನಕ್ಕೆ ಹೋಗಿ, ಟೆನ್ಷನ್ ತಗೊಬೇಡಿ. ಸರಿ ಬರೋಣ. ಗೈಸ್ ನೋಡಿ, ಇವಾಗ ಹೋಗಿ ಆರ್ಡರ್ ಪಿಕ್ ಮಾಡ್ತೀನಿ. ಅಂದರೆ ಇಲ್ಲೇ ಹತ್ರದಲ್ಲೇ ಇರೋದು, 400 ಮೀಟರ್ಸು. ಇಲ್ಲ ಹೋಗ್ಬಿಟ್ಟು ಅಲ್ಲಿ ರೈಟಿಗೆ ತೋರಿಸ್ತಾ ಇದೆ. ಹೌದು, ಅದು ಕ್ಲೌಡ್ ಕಿಚನ್ ಅಲ್ಲಿ ಹೋಗಿ ಎತ್ಕೊಬರ್ಬೇಕು.
ನೋಡಿ ರೆಸ್ಟೋರೆಂಟ್ ಹತ್ರ ಬಂದೆ, ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರ್ ರೆಡಿ ಇದೆ ಆಲ್ಮೋಸ್ಟ್ ಆಲ್. ಯಾವುದೇ ರೆಸ್ಟೋರೆಂಟ್ ಹತ್ರ ಇವತ್ತು ಕಾದಿಲ್ಲ, ಎಲ್ಲ ರೆಡಿ ಇರೋ ಬರ್ತಿದ್ದಾವೆ. ಬನ್ನಿ ಬನ್ನಿ, ಬೇಗ ಬೇಗ ಹೋಗಿ ಪಿಕಪ್ ಮಾಡಿ, ಬೇಗ ಬೇಗ ಡ್ರಾಪ್ ಮಾಡಿ. 7809 ಕಸ್ಟಮರ್ ಲೊಕೇಶನ್ನು ಬಂದು ಇಲ್ಲಿ ಹತ್ರದಲ್ಲೇ ಇರೋದು, ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ ಡ್ರಾಪ್. ಕ್ಲೌಡ್ ಕಿಚನ್ ಹಾಂ, 7809 ಕೊಡಿ. ಹಣಗದ ಅವ್ರಿಗೆ ಏನು ಕೇಳಿಸುತ್ತೆ ಇಲ್ಲ? 7809 ಅಲ್ಲ, ಇವ್ರಿಗೆ ಎಷ್ಟು ದುರಂಕರ ಗುರು, ಸುಮ್ಮನೆ ಕೂತಿರ್ತಾರೆ, ರೆಸ್ಪಾನ್ಸೇ ಮಾಡೋದು. ಗೈಸ್, ವಿಡಿಯೋನ 2 ಪಾರ್ಟಾಗಿ ಡಿವೈಡ್ ಮಾಡಿ, ಏನಕ್ಕೆ ಅಂದರೆ 20 ಅವರ್ಸ್ ಓವರ್ ಡ್ಯೂಟಿ ಮಾಡಿದ್ದು, ಅದಕ್ಕೋಸ್ಕರ ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಬೆಳಗ್ಗೆ 1 ಪಾರ್ಟ್ ಮಾಡೀನಿ, ನೈಟಿಂದ 1 ಪಾರ್ಟ್ ಮಾಡೀನಿ. ಅಂದರೆ ಇವಾಗ ನೀವು ನೋಡಿದ್ದು ಬೆಳಗ್ಗೆ ಏನೇನು ನಡೀತು ಅನ್ನೋದು, ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ನೀವು ನೈಟ್ ಏನೇನೆಲ್ಲ ಆಗುತ್ತೆ ಅನ್ನೋದು, ಮತ್ತು ಅರ್ನಿಂಗ್ ಎಷ್ಟಾಯಿತು ಫುಲ್ ಟೋಟಲ್ ಆಗಿ ಅನ್ನೋದು ಆ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.